ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 14 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು, ಈ ಒಂದು ಅಧ್ಯಾಯದ ಸಂಪೂರ್ಣ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ಮೊದಲ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ವಿದ್ಯುತ್ ಹರಿಯಲು ಬಿಡುವ ಹೆಚ್ಚಿನವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ದ್ರಾವಣಗಳಾಗಿವೆ. ಇನ್ನು ಎರಡನೆಯ ಪ್ರಶ್ನೆ, ದ್ರಾವಣದ ಮೂಲಕ ವಿದ್ಯುತ್ ಹರಿಯುವುದರಿಂದ ರಾಸಾಯನಿಕ ಪರಿಣಾಮ ಉಂಟಾಗುತ್ತದೆ. ಮೂರನೆಯ ಒಂದು ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ತಾಮ್ರ ಸಂಗ್ರಹಣೆ ಆಗುವ ಪಟ್ಟಿಯನ್ನು ಬ್ಯಾಟರಿಯ ಋಣಾತ್ಮಕ ತುದಿಗೆ ಜೋಡಿಸಲಾಗಿರುತ್ತದೆ. ನಾಲ್ಕು, ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳು ಪದರದ ಲೇಪನವನ್ನು ಹರಿಸುವ ಮೂಲಕ ಮಾಡುವ ಪ್ರಕ್ರಿಯೆಗೆ ವಿದ್ಯುತ್ ಲೇಪನ ಎನ್ನುವರು. ಇನ್ನು ಪ್ರಶ್ನೆ ನಂಬರ್ 2, ಪರೀಕ್ಷಕದ ಎರಡು ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸಿದಾಗ ಕಾಂತಸೂಜಿ ವಿಚಲನೆ ತೋರಿಸುತ್ತದೆ, ಇದಕ್ಕೆ ಕಾರಣ ಕೊಡಬಲ್ಲಿರಾ? ಚಿತ್ರ 14.9 ಗಮನಿಸಿ ನಿಮ್ಮ ಪುಸ್ತಕದಲ್ಲಿ. ಇಲ್ಲಿ ದ್ರಾವಣದಲ್ಲಿ ಮುಳುಗಿಸಿದ ಕಾಂತಸೂಜಿ ವಿಚಲನೆಯನ್ನು ತೋರಿಸುತ್ತದೆ, ಇದಕ್ಕೆ ಕಾರಣ ದ್ರಾವಣದ ಮೂಲಕ ಸುಲಭವಾಗಿ ವಿದ್ಯುತ್ ಹರಿಯುತ್ತದೆ, ಅಂದರೆ ದ್ರಾವಣವು ಉತ್ತಮ ವಾಹಕವಾಗಿದೆ. ಬಳಸಿದ ದ್ರಾವಣದಲ್ಲಿ ಅಯಾನುಗಳ ವಿಭಜನೆಯಾಗುತ್ತವೆ. ಇನ್ನು ಪ್ರಶ್ನೆ ನಂಬರ್ 3, ಪರೀಕ್ಷಕದ ಮೂಲಕ ಚಿತ್ರ 14.9 ತೋರಿಸಿರುವಂತೆ ಪರೀಕ್ಷಿಸಿದರೆ ಕಾಂತಸೂಜಿ ತನ್ನ ವಿಚಲನೆ ತೋರಿಸುವುದು ಮೂರು ದ್ರಾವಣಗಳನ್ನು ಹೆಸರಿಸಿ ಅಂತ ಹೇಳಿದಾಗಿದೆ. ಉತ್ತರ, ಕಾಂತಸೂಜಿ ತನ್ನ ವಿಚಲನೆ ತೋರಿಸುವ ಮೂರು ದ್ರಾವಣಗಳು ಎಂದರೆ, ಮೊದಲನೇದಾಗಿ ವಿನೆಗರ್, ಎರಡನೇದಾಗಿ ನಿಂಬೆ ರಸ, ಮೂರನೇದಾಗಿ ನಲ್ಲಿ ನೀರು. ಇನ್ನು ಪ್ರಶ್ನೆ ನಂಬರ್ 4, ಚಿತ್ರ 14.5 ತೋರಿಸಿರುವ ಹಾಗೆ ಬಲ್ಬ್ ಬೆಳಗುವುದಿಲ್ಲ, ಇದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ನಿಮ್ಮ ಉತ್ತರವನ್ನು ವಿವರಿಸಿ. ಉತ್ತರ, ಬಲ್ಬ್ ಬೆಳಗದಿರುವುದಕ್ಕೆ ಕಾರಣಗಳು ಹೀಗಿವೆ. ಸರ್ಕ್ಯೂಟ್ನಲ್ಲಿನ ತಂತಿಗಳು ಸಡಿಲವಾದ ಸಂಪರ್ಕ ಹೊಂದಿರಬಹುದು, ಬಳಸಿರುವ ಬಲ್ಬ್ ಹಾಳಾಗಿರಬಹುದು, ಈಗಾಗಲೇ ಬಳಸಿರುವ ಶುಷ್ಕ ಕೋಶವನ್ನು ಮತ್ತೆ ಬಳಸಿರಬಹುದು, ಅಲ್ಲಿರುವ ದ್ರವವು ಅವಾಹಕವಾಗಿರಬಹುದು, ಅಂದರೆ ವಿದ್ಯುತ್ನ ಕಳಪೆ ವಾಹಕವಾಗಿರಬಹುದು. ಪ್ರಶ್ನೆ ನಂಬರ್ 5, ಎ ಮತ್ತು ಬಿ ಎಂದು ಗುರುತಿಸಿರುವ ಎರಡು ದ್ರಾವಣಗಳ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸಲು ಪರೀಕ್ಷಕವನ್ನು ಉಪಯೋಗಿಸಲಾಗಿದೆ. ಎ ಎಂದು ಗುರುತಿಸಿರುವ ದ್ರವದಲ್ಲಿ ಬಲ್ಬ್ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದೆ, ಬಿ ದ್ರವದಲ್ಲಿ ಅದು ತುಂಬ ಮಬ್ಬಾಗಿ ಬೆಳಗಿರುವುದು ಕಂಡುಬಂತು. ಇದರಿಂದ ನೀವು ಈ ಕೆಳಗಿನ ಯಾವ ತೀರ್ಮಾನಕ್ಕೆ ಬರುವಿರಿ? ಉತ್ತರ ಈ ರೀತಿಯಾಗಿದೆ, ದ್ರವ ಎ ದ್ರವ ಬಿಗಿಂತ ಉತ್ತಮ ವಾಹಕವಾಗಿದೆ ಎಂಬ ತೀರ್ಮಾನಕ್ಕೆ ಬರಬಹುದಾಗಿದೆ. ಇನ್ನು ಪ್ರಶ್ನೆ ನಂಬರ್ 4, ಸಂಪೂರ್ಣ ಅಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುತ್ತದೆಯೇ? ಇಲ್ಲದಿದ್ದರೆ ವಿದ್ಯುತ್ ವಾಹಕವಾಗಲು ಏನು ಮಾಡಬೇಕು? ಸಂಪೂರ್ಣ ಅಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುವುದಿಲ್ಲ. ಅಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುವಂತೆ ಮಾಡಲು ಅದಕ್ಕೆ ನಾವು ಉಪ್ಪನ್ನು ಸೇರಿಸಬೇಕು. ಹೀಗೆ ಉಪ್ಪಿನ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತದೆ, ಏಕೆಂದರೆ ಅದರಲ್ಲಿ ಅಯಾನುಗಳು ಇರುತ್ತವೆ. ಇನ್ನು ಪ್ರಶ್ನೆ ನಂಬರ್ 7, ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ, ಇದಕ್ಕೆ ಕಾರಣವನ್ನು ತಿಳಿಸಿ. ಏಕೆಂದರೆ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿರುವುದರಿಂದ ಅಗ್ನಿಶಾಮಕ ದಳದವರು ತಮ್ಮನ್ನು ರಕ್ಷಿಸಿಕೊಳ್ಳಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವರು.
ಪ್ರಶ್ನೆ ನಂಬರ್ 8. ಕರಾವಳಿ ತೀರ ಪ್ರದೇಶದಲ್ಲಿರುವ ಮಗು ಕುಡಿಯುವ ನೀರನ್ನು ಮತ್ತು ಸಮುದ್ರದ ನೀರನ್ನು ಪರೀಕ್ಷೆಯ ಮೂಲಕ ಪರೀಕ್ಷಿಸುತ್ತಾನೆ. ಕಾಂತದ ಬಾಗುವಿಕೆಯ ಪ್ರಮಾಣ ಸಮುದ್ರ ನೀರಿನಲ್ಲಿ ಹೆಚ್ಚಿರುವುದನ್ನು ಕಂಡುಕೊಳ್ಳುತ್ತಾನೆ. ಇದಕ್ಕೆ ಕಾರಣವನ್ನು ವಿವರಿಸಿ. ಕಾಂತಸೂಜಿಯ ಬಾಗುವಿಕೆಯ ಪ್ರಮಾಣ ಹೆಚ್ಚಿರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಕಾರಣವೇನೆಂದರೆ ಕುಡಿಯುವ ನೀರಿಗಿಂತ ಸಮುದ್ರದ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಕಾಂತಸೂಜಿಯ ಬಾಗುವಿಕೆಯು ಪ್ರಮಾಣ ಹೆಚ್ಚಾಗುತ್ತದೆ. ಇನ್ನು 10ನೆಯ ಪ್ರಶ್ನೆ. ಪಹೇಲಿ ಮಳೆಯ ನೀರು ಸಂಪೂರ್ಣ ಅಸವಿತ ನೀರಿನಷ್ಟೇ ಶುದ್ಧವಾಗಿರುತ್ತದೆ ಎಂದು ಕೇಳಿರುತ್ತಾಳೆ. ಆದ್ದರಿಂದ ಅವಳು ಮಳೆಯ ನೀರನ್ನು ಗಾಜಿನ ಲೋಟದಲ್ಲಿ ಸಂಗ್ರಹಿಸಿ ಅದನ್ನು ಪರೀಕ್ಷಕ ಮೂಲಕ ಪರೀಕ್ಷಿಸುತ್ತಾಳೆ. ಅವಳಿಗೆ ಆಶ್ಚರ್ಯ ಕಾದಿರುತ್ತದೆ. ಅವಳಿಗೆ ಕಾಂತಸೂಜಿ ವಿಚಲನೆ ಕಂಡು ಬಂತು. ಹೀಗಾಗಲು ಕಾರಣವೇನು ಅಂತ ಕೇಳಲಾಗಿದೆ. ಉತ್ತರ, ಮಳೆ ನೀರು ಶುದ್ಧ ನೀರು. ಇದು ವಿದ್ಯುತ್ ವಾಹಕವಾಗಿದೆ. ಆದರೆ ಇದು ವಾಯು ಮಾಲಿನ್ಯಕಾರಕಗಳಾದ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಾರಜನಕ ಆಕ್ಸೈಡ್ಗಳೊಂದಿಗೆ ಬೆರೆತು ಆಮ್ಲೀಯ ದ್ರಾವಣವನ್ನು ರೂಪಿಸುತ್ತದೆ. ಇದು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿದೆ. ಆದ್ದರಿಂದ ದಿಕ್ಸೂಚಿ ಸೂಜಿ ವಿಚಲನೆಯನ್ನು ತೋರಿಸಿದೆ. ಇನ್ನು 11ನೆಯ ಪ್ರಶ್ನೆ ನೋಡೋಣ. ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ. ನಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳು: ಕಾರಿನ ಭಾಗಗಳು, ಸ್ನಾನಗೃಹದ ನಲ್ಲಿಗಳು, ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು, ಸೈಕಲ್ ಹ್ಯಾಂಡ್ಗಳು, ಸೈಕಲ್ ಚಕ್ರಗಳು ಇತ್ಯಾದಿ. ಇನ್ನು ಕೊನೆಯ ಪ್ರಶ್ನೆ. ಚಟುವಟಿಕೆ 14.7ರಲ್ಲಿ ನೀವು ನೋಡಿದ ಪ್ರಕ್ರಿಯೆಯನ್ನು ತಾಮ್ರ ಶುದ್ಧೀಕರಣಕ್ಕಾಗಿ ಬಳಸಲಾಗುತ್ತದೆ. ಶುದ್ಧ ತಾಮ್ರದ ತೆಳುವಾದ ತಟ್ಟೆ ಮತ್ತು ಅಶುದ್ಧವಾದ ತಾಮ್ರದ ದಪ್ಪವಾದ ದಂಡವನ್ನು ವಿದ್ಯುತ್ ದ್ವಾರಗಳಾಗಿ ಬಳಸಲಾಗುತ್ತದೆ. ಅಶುದ್ಧ ದಂಡದ ತಾಮ್ರವನ್ನು ತೆಳುವಾದ ತಾಮ್ರದ ತಟ್ಟಿಗೆ ವರ್ಗಾಯಿಸಲು ಪ್ರಯತ್ನಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಯಾವ ವಿದ್ಯುತ್ ದ್ವಾರವನ್ನು ಬ್ಯಾಟರಿಯು ಧನಾಗ್ರಹಕ್ಕೆ ಜೋಡಿಸಬೇಕು ಮತ್ತು ಕಾರಣವೇನು? ಇದಕ್ಕೆ ಉತ್ತರ, ಶುದ್ಧ ತಾಮ್ರದ ತಟ್ಟೆಯ ದಪ್ಪವಾದ ದಂಡ ಅನ್ನು ಬ್ಯಾಟರಿಯ ವಿದ್ಯುತ್ ದ್ವಾರವನ್ನು ಬ್ಯಾಟರಿಯ ಧನಾಗ್ರಹಕ್ಕೆ ಜೋಡಿಸಬೇಕು. ಏಕೆಂದರೆ ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾದು ಹೋದಾಗ ಅದು ತಾಮ್ರ ಮತ್ತು ಸಲ್ಫೇಟ್ ಅಯಾನುಗಳ ವಿಭಜನೆಯಾಗುತ್ತದೆ. ತಾಮ್ರವು ಧನಾತ್ಮಕವಾಗಿ ಆದೇಶ ಆಗುವುದರಿಂದ ಬ್ಯಾಟರಿಯ ಋಣಾತ್ಮಕ ದಂಡಕ್ಕೆ ಸೆಳೆಯಲ್ಪಡುತ್ತದೆ. ಮತ್ತೊಂದೆಡೆ ದ್ರಾವಣದಿಂದ ತಾಮ್ರದ ನಷ್ಟವನ್ನು ಬ್ಯಾಟರಿಯ ಧನಾತ್ಮಕವಾಗಿ ತುದಿ ಜೋಡಿಸಲಾದ ಅಶುದ್ಧ ತಾಮ್ರದ ದಂಡೆಯಿಂದ ಮರಳಿ ಪಡೆಯಲಾಗುತ್ತದೆ. ಅಶುದ್ಧ ತಾಮ್ರದ ತಟ್ಟೆಯ ದಪ್ಪವಾದ ದಂಡವನ್ನು ಬ್ಯಾಟರಿಯ ವಿದ್ಯುತ್ ದ್ವಾರವನ್ನು ಬ್ಯಾಟರಿಯ ಧನಾಗ್ರಹಕ್ಕೆ ಜೋಡಿಸಬೇಕು. ಏಕೆಂದರೆ ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾದು ಹೋದಾಗ ಅದು ತಾಮ್ರ ಮತ್ತು ಸಲ್ಫೇಟ್ ಅಯಾನುಗಳಾಗಿ ವಿಭಜನೆಯಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.